शिमारू के नए वीडियोस के लिए सब्सक्राइब कीजिए और बेल आइकन को दबाना ना भूलें। छोटू, रूम रेडी आगे देला? आओ दो मैडम, एकदम रेडी आगे दे। खुशबू, ड्रेस तकुन बा। ನನ್ ಮತ್ತೆಯಲ್ಲಿ ಬರ್ತೀನಿ ಅಂತ ನಿಮ್ಗೆ ಹೇಗ್ ಗೊತ್ತು? ನಿನ್ನ ಆಸೆ ನಿನ್ನನ್ನ ಬೇಡ ಅಂತ ಹೇಳಕ್ ಬಿಡಲ್ಲ, ಆದ್ರೆ ಒಂದು ಕಂಡೀಷನ್ ಇದೆ. ನಾನಿಲ್ಲಿ ಪಾರ್ಲರ್ ಅಲ್ಲಿ ಏನೇ ಕೆಲಸ ಮಾಡಿದ್ರು ಅದು ಹೊರಗಡೆ ಯಾರಿಗೂ ಗೊತ್ತಾಗ್ಬಾರ್ದು. ನಾನು ತುಂಬಾ ದೊಡ್ಡ ರಿಸ್ಕ್ ತಗೊಳ್ತಾ ಇದ್ದೀನಿ. ಅಪ್ಪಿತಪ್ಪಿ ವಿಷಯ ಏನಾದ್ರೂ ರೋಹನಿಗೆ ಗೊತ್ತಾದ್ರೆ? ಸತ್ಯ, ನೀನಿಲ್ಲಿ ಕೆಲಸ ಮಾಡೋದು ನಮ್ಮನ್ನ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಲ್ಲ. ಹೋಗು, ಬೇಗ ಹೋಗಿ ರೆಡಿ ಆಗು, ಕಸ್ಟಮರ್ ವೇಟ್ ಮಾಡ್ತಾ ಇದ್ದಾರೆ. ನೀವು ತುಂಬಾ ಲಕ್ಕಿ ಸರ್, ಹೊಸ ಎಂಟ್ರಿ ಬಂದಿದೆ, ಅದಕ್ಕೆ ಮೊದಲನೇ ಕಸ್ಟಮರ್ ನೀವೇ. ನೀವು ಚೇಂಜ್ ಮಾಡ್ಕೊಳ್ಳಿ. ನೀವು ಮಲ್ಕೊಳ್ಳಿ. ನಿಮ್ ಕೈಯಲ್ಲಿ ಏನೋ ಮಂತ್ರ ಇದೆ, ಮಜಾ ಕೊಡ್ತಾ ಇದೆ. ಸೀಮಾ ಮೇಡಮ್, ಇವತ್ತು ತುಂಬಾ ಜಾಲಿ ಆಗಿತ್ತು. ತುಂಬಾ ದಿನಗಳ ನಂತರ ನಾನು ತುಂಬಾ ಫ್ರೆಶ್ ಆಗಿ ಫೀಲ್ ಮಾಡ್ತಾ ಇದ್ದೀನಿ ನಿಜವಾಗ್ಲು. ನೋಡಿ, ನೆಕ್ಸ್ಟ್ ಟೈಮ್ ನಾನು ಬರುವಾಗ ಖಂಡಿತ ನನಗೆ ಇದೇ ಹುಡುಗಿನೇ ಬೇಕು. ನೆನಪಲ್ಲಿ ಇಟ್ಕೊಳ್ಳಿ. ಹಾ
ಸರಿ, ನಾನು ಇವಾಗ ಮನೆಗೆ ಹೋಗ್ತೀನಿ. ರೋಹನ್ ಮನೆಗೆ ಬರ್ತಾರೆ. ಅರೆ, ಹೋಗೋ ಮುಂಚೆ ಇದನ್ನು ತಗೊಂಡು ಹೋಗು. ಮಲ್ಗೋಕ್ಕಿಂತ ಮುಂಚೆನೂ ಇಷ್ಟೊಂದು ಮೇಕಪ್ ಬೇಕಾ? ಸರಿ ಬಾ, ಮಲ್ಕೊಳ್ಳೋಣ. ಒಂದ್ ಹೇಳ್ಬೇಕು, ನಿಮ್ ಹತ್ರ ಏನು ಹೇಳ್ಬೇಕು. ಹೇಳು. ನೀವೇ ಅಲ್ವಾ ಹೇಳಿದ್ದು ಕೆಲ್ಸ ಹುಡುಕೋ ಅಂತ? ನಾ ಹುಡುಕೊಂಡೆ. ಏನ್ ಹೇಳ್ತಿದ್ಯಾ? ಅದೇನು ಅಂದ್ರೆ, ನಾನ್ ಇನ್ಮೇಲೆ ಟ್ಯೂಷನ್ ತಗೊಳ್ತೀನಿ, ನಾ ಸೊಸೈಟಿಗೆ ಹೋಗ್ತೀನಿ, ಇನ್ಮೇಲೆ ನಾನು ಸಂಪಾದಿಸ್ತೀನಿ. ಇದು ಒಳ್ಳೆ ವಿಷಯನೇ ಆಯ್ತಲ್ವಾ? ಇನ್ಮೇಲೆ ಜಾಸ್ತಿ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇದಾದ್ಮೇಲೆ ನಿನಗೆ ಎಷ್ಟು ಶಾಪಿಂಗ್ ಬೇಕೋ ಅಷ್ಟು ಮಾಡ್ಕೋ, ಸರಿನಾ? ಸರಿ. ಏನಾಯ್ತು, ನಿದ್ದೆ ಬರ್ತಿಲ್ವಾ? ಮಲಗ್ಬೇಕು, ಆದ್ರೆ ಅದಕ್ಕೆ ಮುಂಚೆ ಏನೋ ಮಾಡ್ಬೇಕು. ಒಂದ್ ವಿಷಯ ಹೇಳ, ನನಗ್ ನಿನ್ ನಿಶಾ ಏರ್ಬಿಡ್ತು. ದಿನಾನು ನಾನು ನಿನ್ ನೋಡ್ಬೇಕು ಅನಿಸ್ತಾ ಇದೆ. ಹಾಗಿದ್ರೆ ದಿನ ಬನ್ನಿ, ನಾನು ಖಂಡಿತ ಬರ್ತೀನಿ. ಆದ್ರೆ ನಿನ್ ರೇಟ್ ಜಾಸ್ತಿ ಇದೆಯಲ್ಲ. ಹಾಗಾದ್ರೆ ಒಂದ್ ಮಾತು ಹೇಳು, ನಾವು ಆಚೆ ಮೀಟ್ ಮಾಡಕ್ಕಾಗಲ್ವಾ? ಆಗಲ್ಲ. ಸುಖ ಬೇಕು ಅಂದ್ರೆ ಆಗ ಹಣ ಖರ್ಚಾಗ್ಬೇಕಲ್ವಾ? ಎಲ್ಲ ಇದ್ದೆ ನೀನು? ಎಷ್ಟೊತ್ತಿಂದ ವೇಟ್ ಮಾಡ್ತಿದ್ದೆ ಗೊತ್ತಾ? ಅದೇ ಹೇಳಿದ್ನಲ್ಲ, ಒಂದ್ ಮಸಾಜ್ ಬಗ್ಗೆ, ಅದರಿಂದನೇ ಲೇಟ್ ಆಯ್ತು. ಹಾ, ಅದಕ್ಕೆ ಎಲ್ಲೋದ್ರು ಇಂಟ್ರೊಡ್ಯೂಸ್ ಮಾಡು. ಅವಳು ಕೆಲ್ಸ ಶುರು ಮಾಡಿದಾಳೆ, ಟ್ಯೂಷನ್ ತಗೋತಾ ಇದ್ದಾಳೆ. ಆಹಾ, ಸರಿ, ಒಂದ್ ವಿಷಯ ಹೇಳು, ಈ ಮಸಾಜ್ದು ಭೂತ ಇನ್ನು ನಿನ್ ತಲೆಯಿಂದ ಇಳ್ದಿಲ್ವಾ? ಅಯ್ಯೇ, ನಾನು ಹೇಳದ್ನಲ್ಲ, ಬರೋ ದಾರಿನಲ್ಲೇ ಆ ಪಾರ್ಲರ್ ಇದೆ ಅಂತ. ಬಿಡಪ್ಪ, ನಿನ್ನ ಹತ್ರ ಅಡ್ರೆಸ್ ಕೊಟ್ನಲ್ಲ ನಾನು. ನೀನ್ ಒಂದ್ಸಲಿ ಹೋಗ್ ಬಂದ್ರೆ ನೀನ್ ಎಷ್ಟು ಫ್ರೆಶ್ ಆಗ್ತೀಯ ಗೊತ್ತಾ? ಬಂದ ತಕ್ಷಣ ನಿನ್ನ ಅಷ್ಟು ಥ್ಯಾಂಕ್ಸ್ ಹೇಳ್ತೀಯ ನನಗೆ. ಆಗ ಏ, ಅದಕ್ಕೆ ಇಲ್ವಲ್ಲ, ಬಾ, ಎಣ್ಣೆ ಹೊಡಿಯೋಣ. ಏ ಏ, ಬೇಡ ಬೇಡ, ಒಳಗಿಡು. ಸರಿ, ಮೊದ್ಲಿ ಫೈಲ್ನ ನೋಡು, ಎಲ್ಲ ಡೀಟೇಲ್ಸ್ ಸರಿಯಾಗಿ ನೋಡು, ನಾಳೆ ಪ್ರೆಸೆಂಟೇಷನ್ ಅಲ್ಲಿ ಏನೂ ತೊಂದರೆ ಆಗಬಾರ್ದು, ಅದ್ ಒಳಗಿಡು. ಏ, ಬಂದ ತಕ್ಷಣ ಏನೋ ಕೆಲಸ ಕೊಡ್ತಾ ಇದೀಯಾ? ಏ, ಮನೇಲಿ ಅದಕ್ಕೆ ಇಲ್ವಲ್ಲೋ, ಸ್ವಲ್ಪ ಎಂಜಾಯ್ ಮಾಡೋಣ ಕಣೋ. ಬರ್ತಳ್ಕೊಣೋ, ಯಾಕೋ ನನ್ನ ಸಾಯಿಸ್ತಿದ್ಯಾ? ಅದು ಅಲ್ಲದೆ ಇದು ಕುಡಿಯೋ ಸಮಯನೇನೋ? ಫೈಲ್ ಚೆಕ್ ಮಾಡು. ಗುರು, ನೀ ಎಣ್ಣೆ ಹೊಡೆಯೋದಕ್ಕೇನು ಟೈಮ್ ಏನಿಲ್ಲ. ನಿನ್ನ ಹೆಂಡತಿ ನೋಡಿ ನೀನು ಭಯ ಪಡ್ತಿದ್ಯಾ? ನಿಜ ಒಪ್ಕೋ. ಏ, ಭಯ ಅಲ್ಲ ಕಣೋ, ನನಗೆ ತುಂಬ ಕೆಲಸ ಇದೆ. ಏನಾಯ್ತು? ಒಂದು ಮುಖ್ಯದ ಕೆಲಸ ಇದೆ, ನಾನು ನೋಡ್ತೀನಪ್ಪ. ಏ, ಫೈಲ್. ಏ, ಬಾಯ್ ಬಾಯ್ ಬಾಯ್. ಹಲೋ, ಕೆಲಸ ಮಾಡಬೇಕು ಅಂದರೆ ಇವನಿಗೆ ಯಾವತ್ತೂ ಸಮಯ ಇರೋದಿಲ್ಲ. ಕಿರಣ್, ನನ್ನ ಟೀ ಶರ್ಟ್ ಎಲ್ಲಿದೆ ನೋಡಿದ್ಯಾ? ಹಾ, ಇಲ್ಲಿದೆ. ಕಿರಣ್, ಏನಾಯ್ತು? ಇಷ್ಟೊಂದು ಹಣ ಎಲ್ಲಿ ಸಿಕ್ತು ನಿಂಗೆ? ಅರೆ ಹಾ, ಸೀಮಾ ಮ್ಯಾಮ್ ಇದಾರಲ್ಲ, ಅದೇ ನಮ್ಮ ಪಕ್ಕದ ಮನೆ, ಅವ್ರ ಹಣ ಇದು. ಅದನ್ನ ಇಟ್ಕೊಂಡಿರಕ್ ಹೇಳಿದ್ದಾರೆ, ನಾಳೆ ತಗೊಳ್ತೀನಿ ಅಂತ ಹೇಳಿದ್ದಾರೆ. ಇದಿಟ್ಕೋ ಅಂತ ನಿನಗೆ ಕೊಟ್ಲ ಅವಳು? ಯಾಕೆ ಅದು? ಓಹೋ, ಯಾಕೆ ಇಷ್ಟೊಂದು ಎನ್ಕ್ವೈರಿ ಮಾಡ್ತಿದ್ದೀರಾ? ನಾ ಹೇಳದ್ನಲ್ಲ, ನಾಳೆ ಬಂದು ತಗೊಂತಾರೆ.
ಸರಿ ಬನ್ನಿ, ಚೇಂಜ್ ಮಾಡ್ಕೊಂಬನ್ನಿ, ಊಟ ಮಾಡೋಣ, ಬೇಗ ಮಾಡಿ. ಕಿರಣ್ ಬೇಗ ಬಾ, ಲೇಟ್ ಆಗ್ತಾ ಇದೆ. ಇಷ್ಟು ಬೆಳಿಗ್ಗೆ ಯಾರು ಬರ್ತಾರೆ ಅಂತ ಗೊತ್ತಿಲ್ವೇ? ಗುಡ್ ಮಾರ್ನಿಂಗ್. ಏ ಹರೀಶ್, ನೀನಾ? ಏನ್ ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ, ಏನ್ ವಿಷಯ? ಹಂಗೆ ಈ ಕಡೆ ಬಂದೆ, ಹಾಗೆ ನಿನ್ ಜೊತೆ ಹೋಗ್ಬಿಡಣ ಅಂತ ಬಂದೆ. ಸರಿ, ಇದು ಒಳ್ಳೇದೆ. ಕಿರಣ್, ಟಿಫನ್ ತಗೊಂಬರ್ತೀಯಾ? ಪ್ರೆಸೆಂಟೇಷನ್ ರೆಡಿ ಇದೆ ಅಲ್ವಾ? ಎಲ್ಲಾನು ಚೆನ್ನಾಗಿ ಪ್ರಿಪೇರ್ ಮಾಡಿ. ತೊಂದ್ರೆನೂ ಆಗಲ್ಲ ಅಲ್ವಾ? ಏನು ಬರಲ್ಲ. ಇದು ನನ್ನ ಫ್ರೆಂಡ್ ಹರೀಶ್. ನಮಸ್ಕಾರ ಹರೀಶ್. ಇವಳೆ ನಿನ್ನ ಅತ್ತಿಗೆ. ಮೀಟ್ ಮಾಡಬೇಕು ಅಂತಂದಿಯಲ್ವಾ? ನೋಡು. ಹೇ, ನನ್ನ ಬ್ಯಾಗ್ ಅನ್ನು ಮರ್ತು ಬಂದಿದ್ದೀನಿ, ಒಂದ್ ನಿಮಿಷ ಬಂದೇ ಇರೋ. ಸರಿ. ಏನದಕ್ಕೆ ಇದು? ನೀವು ನನ್ನ ಫ್ರೆಂಡ್ ವೈಫ್ ಅಂತ ಮೊದಲೇ ಗೊತ್ತಾಗಿದ್ದಿದ್ರೆ ನಾನು ಇಲ್ಲೇ ಬರ್ತಾ ಇದ್ನಲ್ಲ. ಒಂದೊಂದು ಸಲಿನೂ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಅಲ್ಲಿ ಬಂದಿದ್ದೀನಿ. ಒಂದು ಪ್ರಾಬ್ಲಮೂ ಇಲ್ಲ. ಮಧ್ಯಾಹ್ನ ಬರ್ತೀನಿ, ಕೂತ್ಕೊಂಡು ಗಂಟು ಕಟ್ಲೆ ಮಾತಾಡೋಣ. ಹೋಗೋಣ. ಕೊಡು, ಈವ್ನಿಂಗ್ ಮೀಟ್ ಮಾಡೋಣ. ಬಾಬಾ. ಹಲೋ. ಯಾವ ಭಯ ಇತ್ತು, ಅದಾಗೋಯ್ತು. ಈಗಲೇ ನಿಮ್ಮನ್ನು ನೋಡಬೇಕು. ಆಹಾ, ಅದಕ್ಕೆ ಸತೀಶ್ ಸಾವಿತ್ರಿ ವೇಷದಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿದ್ದೀರ. ಆದರೆ ರೋಹನ್ಗೂ ಇದೆಲ್ಲ ಗೊತ್ತಾ? ಅವನು ಗೊತ್ತಿಲ್ದಿರ ಇನ್ನೂ ಎಷ್ಟು ಜನ ಜೊತೆ ಈ ಥರ ಎಲ್ಲ ಇದ್ದೀರ ಅಂತ. ಸಾಕು ಈ ನಾಟಕ, ಬನ್ನಿ ಕೆಲಸ ಶುರು ಮಾಡೋಣ. ಯಾವ ಮಾತು ಕೇಳ್ದಿರ ನಾನು ಹೇಳೋ ಮಾತನ್ನ ಮಾತ್ರ ಕೇಳಬೇಕು, ಸರಿನಾ? ಈ ವಿಷಯ ರೋಹನ್ ಗೊತ್ತಾಯ್ತು ಅಂದಿಟ್ಕೋ, ಗೊತ್ತಲ್ಲ ನಿನ್ಗೆ ಏನಾಗುತ್ತೆ ಅಂತ. ನನ್ನನ್ನು ಬಿಡು, ನನ್ನನ್ನು ಬಿಡು ಅಂತ ಹೇಳಿದ್ನಲ್ಲ. ಬನ್ನಿ. ಈ ಥರ ನಾಟಕ ನೀವಿಬ್ರು ಇಲ್ಲೇನ್ ಮಾಡ್ತಿದ್ದೀರಾ? ನನ್ ಬಗ್ಗೆ ಹೇಳ್ತೀಯ? ನಿನ್ ಬಾಯ್ ತೆಗೆದ್ರೆ ತಾನೇ ನನ್ ಬಗ್ಗೆ ನಿನ್ಗೆ ಹೇಳಕ್ಕಾಗದು. ಇಲ್ಲ ಇಲ್ಲ, ನಾನು ಹೇಳೋ ಮಾತು ಕೇಳು. ನಾನು ಯಾರ ಹತ್ರ ಏನು ಹೇಳೋದಿಲ್ಲ. ಬಿಡ್ರಿ ನನ್ನ, ಹೋಗಕ್ ಬಿಡಿ ನನ್ನ. ಬಾಯ್ ಮುಚ್ಚು. ಇದೆಲ್ಲ ಬ್ಲಾಕ್ ಮೇಲ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಿತ್ತು. ಯಾವಾಗ್ಲೂ ನಮ್ಮ ಬಿಸ್ನೆಸ್ನಲ್ಲಿ ನಾವು ನಿನ್ ಚೆನ್ನಾಗ್ ಗೊತ್ತಲ್ಲ, ನಿನ್ ಗಂಡನ ಹತ್ರ ಇವನು ಏನ್ ಹೇಳಿರಲಿಲ್ವಾ? ಇಲ್ಲ, ಒಂದ್ ವೇಳೆ ಅವ್ರಿಗೆ ಗೊತ್ತಾಗಿದ್ದಿದ್ರೆ ಈಗ ಅವರು ಆಫೀಸಲ್ಲಿ ಇರ್ತಿರ್ಲಿಲ್ಲ, ಇಲ್ಲಿರ್ತಿದ್ರು. ಛೋಟು, ಈ ಬಾಡಿನ ಎಲ್ಲಾದ್ರೂ ಬಿಸಾಕ್ಬಿಡು. ಆಯ್ತು ಮೇಡಮ್. ಅಮ್ಮ ನೀವು ಅಳ್ಬೇಡಿ, ನಾವೆಲ್ಲರೂ ಹರೀಶ್ನ ಹುಡುಕ್ತಾ ಇದ್ದೀವಿ, ಖಂಡಿತ ಸಿಗ್ತಾನೆ. ಸರಿ, ಪೊಲೀಸ್ ಏನಾದರೂ ಹೇಳಿದ್ರಾ? ಸರಿ ಸರಿ ಸರಿ, ಮೊದಲು ನೀವು ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ, ಪೊಲೀಸ್ ಏನಾದರೂ ಹೇಳಿದ್ರೆ ಮೊದಲು ನನಗದನ್ನು ಹೇಳಿ. ಸರಿ. ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಪೊಲೀಸ್ ಹುಡುಕ್ತಿದ್ದಾರಲ್ಲ,
ಎರಡು ದಿನದಿಂದ ನೀವು ಊಟನೇ ಮಾಡ್ತಿಲ್ಲ, ಅದಲ್ದೇ ನಿಮಗೆ ಜ್ವರ ಬೇರೆ. ಎರಡು ದಿನದಿಂದ ಹರೀಶ್ ಕಾಣಿಸ್ತಾ ಇಲ್ಲ, ಎಲ್ ಹೋಗಿದ್ದಾನೆ ಅಂತ ಗೊತ್ತಿಲ್ಲ, ಯಾರಿಗೂ ಅವನೇನು ಹೇಳೂ ಇಲ್ಲ. ಹಾಗಿದ್ರೆ ಬರ್ತಾನೆ ಬಿಡಿ. ನೀವ್ಯಾಕೆ ನಿಮ್ ಹೆಲ್ತ್ ಹಾಳು ಮಾಡ್ಕೊಳ್ತಿದ್ದೀರಾ? ಒಂದ್ ಕೆಲ್ಸ ಮಾಡಿ, ನೀವ್ ಇವತ್ತು ಆಫೀಸ್ಗೆ ಹೋಗೋದ್ ಬೇಡ, ಲೀವ್ ಹಾಕಿ. ಮೊದ್ಲು ಹೋಗಿ ಡಾಕ್ಟರ್ನ ನೋಡಿ, ಸರಿನಾ? ಆಮೇಲೆ ನಾನು ಅಡ್ಗೆ ಮಾಡಿದ್ದೀನಿ, ಪ್ಲೀಸ್ ದಯಮಾಡಿ ಊಟ ಮಾಡಿ ನೀವು. ನಾನು ಕೆಲ್ಸಕ್ಕೆ ಹೋಗ್ತೀನಿ, ಸರಿನಾ? ಹಲೋ ಡಾಕ್ಟರ್ ಸರ್, ಇವತ್ತು ಒಂದು ಅಪಾಯಿಂಟ್ಮೆಂಟ್ ಬೇಕು, ಈವ್ನಿಂಗೆ. ಸರಿನಾ, ಬರ್ತೇನೆ. ಅಯ್ಯೇ, ನಾನು ಹೇಳದ್ನಲ್ಲ, ಬರೋ ದಾರಿನಲ್ಲೇ ಆ ಪಾರ್ಲರ್ ಇದೆ ಅಂತ. ನೀನು ಒಂದ್ಸಲ ಹೋಗಿ ಬಂದ್ರೆ ನೀನು ಎಷ್ಟು ಫ್ರೆಶ್ ಆಗ್ತೀಯ ಗೊತ್ತಾ? ಬಂದ ತಕ್ಷಣ ನೀನು ಅಷ್ಟು ಥ್ಯಾಂಕ್ಸ್ ಹೇಳ್ತೀಯ ನನಗೆ. ಇದು ಅವನು ಹೇಳಿದ್ದು ಅದೇ ಮಸಾಜ್ ಪಾರ್ಲರು. ಇದ್ರ ಬಗ್ಗೆನೇ ಹರೀಶ್ ಅವಾಗವಾಗ ಹೇಳ್ತಾ ಇದ್ದ, ಡಾಕ್ಟರು ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು, ಅದು ತುಂಬ ಮುಖ್ಯ ಅಂತ ಹೇಳ್ತಾ ಇದ್ರು. ಒಂದ್ ವೇಳೆ ಈ ಪಾರ್ಲರ್ಗೆ ಹೋಗಿ ಬಂದ್ರೆ ಫ್ರೆಶ್ ಆಗಿ ಫೀಲ್ ಮಾಡ್ಬೋದು ಅನ್ಕೋತೀನಿ. ಹೇಳಿ ಸರ್. ನಾನು ಇಲ್ಲಿ ಮಸಾಜ್ಗೋಸ್ಕರ ಬಂದಿದ್ದೀನಿ. ಬರೇ ಮಸಾಜಾ ಇಲ್ಲಂದ್ರೆ ಬೇರೆ ಏನಾದರೂ ಫೆಸಿಲಿಟಿ? ಹಂಗಂದ್ರೆ ಏನ್ ಕೇಳ್ತಾ ಇದ್ದೀರಾ ನೀವು? ಮಸಾಜ್ ತಾನೇ ಮಾಡ್ಬೇಕು. ಮಸಾಜ್ ಚೆನ್ನಾಗಿರ್ಬೇಕು, ಒಳ್ಳೆ ಫೀಲ್ ಬರ್ತದೆ. ಆಯ್ತು ಸರ್. ಎಲ್ಲ ಸ್ಟ್ರೆಸ್ಸು ಹಾಗೆ ಹೋಗ್. ನೀವು ಸರಿಯಾದ ಜಾಗಕ್ಕೆ ಬಂದಿದ್ರ, ಬನ್ನಿ. ಸರಿ. ಏನ್ ಮಾಡ್ತಾ ಇದ್ದೀರಾ? ಕಿರಣ್, ನೀವು ಇಲ್ಲಿ? ನೀವು ಇಲ್ಲಿ? ಇಲ್ಲಿ ನಾನು ನಿನ್ ಮೇಲೆ ಟ್ಯೂಷನ್ ತಗೊಳ್ತೀನಿ, ಸೊಸೈಟಿಗೆ ಹೋಗ್ಬೇಕು, ನಾನು ಸಂಪಾದಿಸ್ತೀನಿ. ಹಾಗಿದ್ರೆ ಇದೇನಾ ನಿಂದು ಪ್ರೈವೇಟ್ ಟ್ಯೂಷನ್? ನಿನ್ನ ಆಸೆಯನ್ನ ನೆರವೇರಿಸ್ಕೊಳ್ಳೋದಕ್ಕೋಸ್ಕರ ಈ ತರ ಒಂದ್ ಕೆಲಸ ಮಾಡೋದಕ್ಕೆ ಸ್ವಲ್ಪ ಕೂಡ ಯೋಚಿಸ್ಲಿಲ್ಲ ಅಲ್ಲ ನೀನು? ರೋಹನ್, ನೀವ್ ನನ್ ಮಾತು ಕೇಳಿ. ಬಾಯಿ ಮುಚ್ಚು, ಏನು ಮಾತಾಡ್ಬೇಡ. ಎಲ್ಲ ನನಗ್ ಸರಿಯಾಗಿ ಅರ್ಥ ಆಗಿದೆ. ಪಾರ್ಲರ್ ಅನ್ನೋ ಹೆಸರಿನಲ್ಲಿ ಏನೇನ್ ಮಾಡ್ತಾ ಇದ್ದೀರಾ ಅಂತ ಚೆನ್ನಾಗ್ ಗೊತ್ತಾಯ್ತು. ರೋಹನ್, ನಾನು ಹೇಳೋದನ್ ಸ್ವಲ್ಪ ಕೇಳಿ ನೀವು. ಒಂದ್ ನಿಮಿಷ. ಹರೀಶ್ ಕೂಡ ಇದೇ ಮಸಾಜ್ ಪಾರ್ಲರ್ಗೆ ಬರ್ತಾನೆ. ಹಾಗಂದ್ರೆ ಅವನು ನಿನಗೆ ಮೊದ್ಲೇನೆ ಗೊತ್ತಾ? ಅದು ಅದು. ಹಾಗಂದ್ರೆ ಇಷ್ಟು ದಿನ ನೀನು ಅವನ ಜೊತೆನು? ಅಲ್ಲ, ನೀವು ಸ್ವಲ್ಪ ಆರಾಮಾಗಿ ಕೂತ್ಕೊಂಡು ಮಾತಾಡಿ. ಏಯ್, ಮೇಲ್ಕೈ ಹಾಕ್ಬೇಡ. ಇದಕ್ಕೆಲ್ಲ ಏನ್ ಅರ್ಥ? ಹರೀಶ್ಗೆ ನೀವೆಲ್ಲ ಸೇರ್ಕೊಂಡು ಏನೋ ಮಾಡಿದ್ದೀರಾ? ಎಲ್ಲಿ ಹರೀಶ್? ಎಲ್ಲಿದ್ದಾನ ಅವನು? ರೋಹನ್, ಅವನ್ ನನ್ನನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದ.
ನನ್ಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಭಯ ಆಯ್ತು, ತುಂಬಾ ಭಯ ಆಗೋಗಿತ್ತು. ಅವನ್ನೆಲ್ಲರಿಗೂ ಹೇಳ್ಬಿಟ್ರೆ, ಅವನು ನಿಮ್ಗೆ ಹೇಳ್ಬಿಟ್ರೆ, ಅದಕ್ಕೆ ಅವನ್ನ ಕೊಂದ್ಬಿಟ್ವಿ. ಕೊಂದ್ಬಿಟ್ರ ಹರೀಶ್ನ? ನೀನ್ ಕೊಂದ್ಬಿಟ್ಯ? ಇದ್ರ ಮೇಲೆ ತಪ್ಪಿಸ್ಕೊಳಕಾಗಲ್ಲ. ಇವಾಗಲೇ ಪೊಲೀಸ್ ಬಂದ್ಬಿಟ್ಟು ಏನು ನಡೆದಿದೆ ಅಂತ ಎಲ್ಲ ಹೇಳ್ತೀನಿ. ತಕ್ಷಣ ಅವ್ರು ಫೋನ್ ಮಾಡಿ ಹೇಳ್ತೀನಿ, ಎಲ್ಲ ಗೊತ್ತಾಗುತ್ತೆ. ನೀವೇನ್ ಮಾಡ್ತಾ ಇದ್ದೀರಾ? ಅವ್ರು ತಡೀರಿ, ಅವ್ರು ನನ್ ಗಂಡ. ಇವನನ್ನ ಹೊರಗ್ ಬಿಟ್ರೆ ನಾವೆಲ್ಲ ಒಟ್ಟಿಗೆ ಸಿಕ್ಕಾಕುತ್ತೀವಿ. ನೀನ್ ನನ್ ಹೇಳ್ದನ್ ಕೇಳು, ಮತ್ತೆ ನಾವೆಲ್ಲರೂ ಜೈಲ್ಗೆ ಹೋಗ್ಬೇಕಾಗುತ್ತೆ. ನಮ್ ವಿಷಯ ಅವ್ನಿಗೆ ಪೂರ್ತಿ ಗೊತ್ತಾಗ್ಬಿಡ್ತು. ರೋಹನ್, ಲೊಕೇಶನ್ ಏನೋ ಇಲ್ಲೇ ತೋರಿಸ್ತಾ ಇದೆ. ವಿಜಯ್. ಎಸ್ ಸರ್. ಡೆಡ್ ಬಾಡಿಯನ್ನು ಪೋಸ್ಟ್ ಮಾಡೋಕ್ಕೆ ಕಳಿಸ್ಬಿಡು. ಎಸ್ ಸರ್.